शहापूरमधील मेदार गलीमध्ये खेतेश्वर जयंती मोठ्या उत्साहात साजरी करण्यात आली आहे. शहापूर परिसरातील मेदार गल्ली व काकेरी चौक येथील रहिवाशांनी खेतेश्वर जयंती मोठ्या उत्साहात साजरी केली. खेतेश्वर महाराज हे राजपुरोहित समाजाचे संत आणि आराध्य महात्मा म्हणून मानले जात होते. यांचा जन्म राजस्थान मधील एका खेड्यामध्ये झाला असून त्यांनी वयाच्या 12 वर्षातच वैक्य धारण केले. त्यांना राजस्थानचे महान संत म्हणूनही ओळखले जाते. आज त्यांच्या जयंतीनिमित्त यावेळी उपस्थित असलेले शहापूर CPI राघवेंद्र हवालदार यांनी पूजा करून सर्व भक्तांना मिठाई वाटप केले. यावेळी येथील रहिवाशांनी आपले विचार मांडले. श्री गुरु केतेश्वर पादारोंद वंदिसुत, बसवेश्वर पादारोंद वंदिसुत. इवत्तु दिनांक 12 नवंबर 2019 ನಮ್ಮ ಶಿವಶರಣ ಕೇತೇಶ್ವರ 889ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಮೇದಾರ್ ಬಾಂಧವರಿಗೆ ಎಲ್ಲರಿಗೂ ಕೇತೇಶ್ವರ ಆಶೀರ್ವಾದ ಕೊಡಲಂತ ನಮ್ಮ ಯುವಕ ಮಂಡಳ ಹಾಗೂ ಸಮಾಜ ವತಿಯಿಂದ ನಾನು ಬೇಡ್ಕೋತೇನೆ. ಹಾಗೇ ಇವತ್ತು ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಇವತ್ತು ಯಾಕಪ್ಪ ಇವತ್ತನ್ನು ಇಷ್ಟು ಉದುರಿಸಲಿಲ್ಲ, ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಾವು ಕೇತೇಶ್ವರ ಜಯಂತಿ ನೋಡ್ತಾ ಇದ್ದೀವಿ ಅಂತ. ನಿಜವಾಗ್ಲೂ ನಮಗೆ ಇದ್ರ ಬಗ್ಗೆ ಏನೂ ಕಲ್ಪನೆ ಇರಾಕಿಲ್ಲ, ನಮ್ಮ ಜನಕ್ಕೆ ಅಷ್ಟು ಇದನ್ನಿಲ್ಲ. ನಮ್ಮ ಕೇತೇಶ್ವರ ನಮ್ಮದು ಹಿಸ್ಟ್ರಿನೇ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಕೆಲವು ವಿದ್ವಾಂಸರು ಇದು 12ನೇ ತಾರೀಕು ಇದೇ ಗಟ್ಟಿಯಾದ ಗೌರಿ ಹಬ್ಬ, ಗೌರಿ ಹುಣ್ಣಿಮೆ ದಿವಸ ಕೇತೇಶ್ವರ ಹುಟ್ಟಿದ ದಿವಸ ಅಂತ ಎಲ್ಲ ವಿಷಯದಲ್ಲಿ ಹುಡುಕಾಡಿ ಒಂದು ಗ್ರಂಥಗಳನ್ನ, ಒಂದು ಬಸವೇಶ್ವರ ಚರಿತ್ರೆಗಳನ್ನ, ಇವನ್ನೆಲ್ಲ ಶಿವಶರಣ ಚರಿತ್ರೆಗಳನ್ನ ಎಲ್ಲ ತೆಗೆದು ಇದೊಂದು ತಾರೀಕು ಹುಡುಕಿಸಿರೋದ್ರಾಗ ಕೇತೇಶ್ವರ ಜಯಂತಿ ಇದೆ ಅಂತ ಕನ್ಫರ್ಮ್ ಆದ್ಮೇಳಕ ನಾವು ಇವತ್ತು ಕೆಲ ಹುಬ್ಬಳ್ಳಿಯಲ್ಲಿ ಅಥವಾ ಅತ್ತಣಿಯಲ್ಲಿ. ಯಾವಳಿ ಮಲ್ಲು ಮೇದಾರ್, ಅಭಿಜಿತ್ ಬಾಳೆಕುಂದ್ರಿ, ವಿನಾಯಕ್ ಬಾಳೆಕುಂದ್ರಿ, ಮಂಜು ಹೆಬ್ಬಳ್ಳಿ, ರಾಘವೇಂದ್ರ ಹೊನ್ಗೇಕರ್, ಸಾಗರ್ ಹೆಬ್ಬಳ್ಳಿ ಸಹ ಅನ್ಯ ಉಪಸ್ಥಿತ ಹೋತೆ.